ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಾಹುಲ್, ನನ್ನ ಚಾನೆಲ್ ಹೆಸರು ಪ್ರಾಪರ್ ಅಕ್ವಾ. ವೆಲ್ಕಮ್ ಟು ಅವರ್ ಸೆಕೆಂಡ್ ಎಪಿಸೋಡ್ ಆಫ್ ಡಿಸ್ಕಸ್ ಫಿಶ್ ಫ್ಯಾಕ್ಟ್ಸ್. ಮುಂಚೆ ಒಂದು ಎಪಿಸೋಡ್ ಮಾಡಿದೆ, ನೋಡಿಲ್ಲ ಅಂದ್ರೆ ಅದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೆಫಿನೆಟ್ ಆಗಿ ನೋಡಿ. ಸೊ ಈ ವಿಡಿಯೋನಲ್ಲಿ ನಾವೇನ್ ಮಾತಾಡ್ತಾ ಇದೀವಿ ಅಂದ್ರೆ ವಾಟರ್ ಪ್ಯಾರಾಮೀಟರ್, ಟೈಟಲ್ ಅಲ್ಲೂ ಬರ್ದಿದ್ದೀನಿ ಅದು. ಸೊ ವಾಟರ್ ಪ್ಯಾರಾಮೀಟರ್ಸ್ ತುಂಬಾ ಇಂಪಾರ್ಟೆಂಟ್ ನಮ್ದು ಡಿಸ್ಕಸ್ ಫಿಶ್ ಕೀಪಿಂಗ್ ಅಲ್ಲಿ. ಸೊ ಮೂರು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಒಂದು ಬಂದ್ಬಿಟ್ಟು ವಾಟರ್ ಟಿ ಡಿ ಎಸ್, ಇನ್ನೊಂದು ವಾಟರ್ ಪಿ ಹೆಚ್, ಇನ್ನೊಂದು ಬಂದ್ಬಿಟ್ಟು ಟ್ಯಾಂಕ್ ಟೆಂಪರೇಚರ್. ಸೊ ಈ ಮೂರು ಫ್ಯಾಕ್ಟರ್ಸ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ನಂದು ಹಳೆ ವಿಡಿಯೋಸ್ ನಾನು ಹೇಳಿದೀನಿ, ಬಟ್ ಇದು ಸ್ಪೆಸಿಫಿಕ್ ಆಗಿ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟಿ ಡಿ ಎಸ್. ಟಿ ಡಿ ಎಸ್ ಅಂದ್ರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್. ಸೊ ನಮ್ದು ಬೇಸಿಕಲಿ ನಾರ್ಮಲ್ ವರ್ಡ್ಸ್ ಅಲ್ಲಿ ಹೇಳಿದ್ರೆ ನಮ್ದು ವಾಟರ್ ಹಾರ್ಡ್ನೆಸ್. ಸೊ ನೀರಲ್ಲಿ ಹಾರ್ಡ್ನೆಸ್ ಎಷ್ಟಿದೆ ಅಂತ ಅದು ತೋರಿಸುತ್ತೆ. ಸೊ ನಮ್ ಡಿಸ್ಕಸ್ ಫಿಶ್ ಗೆ ಸ್ವಲ್ಪ ಸಾಫ್ಟ್ ವಾಟರ್ ಬೇಕು, ಹಾರ್ಡ್ ವಾಟರ್ ಡಿಸ್ಕಸ್ ಫಿಶ್ಗೆ ಆಗಲ್ಲ. ನಾನು ಬ್ಯಾಂಗ್ಳೂರಿಂದ, ಸೊ ತಮ್ಮ ಕೆಲವು ಏರಿಯಾಸಲ್ಲಿ 600 ಮೇಲೆ ಹೋಗುತ್ತೆ ನಮ್ದು ವಾಟರ್ ಟಿ ಡಿ ಎಸ್. ಅಷ್ಟು ಹಾರ್ಡ್ನೆಸ್ ಎಲ್ಲ ಇರೋ ಫಿಶ್, ಹಾರ್ಡ್ನೆಸ್ ಅಲ್ಲಿ ಡಿಸ್ಕಸ್ ಫಿಶ್ ಇರಲ್ಲ. ಆಕ್ಚುಲಿ ಯಾವ ಫಿಶ್ ಇರಲ್ಲ ಅನ್ಸುತ್ತೆ. ಸೊ ಅಷ್ಟು ಹಾರ್ಡ್ನೆಸ್ ಅಲ್ಲೆಲ್ಲ ಇರಬಾರ್ದು. ಸೊ ಫಸ್ಟ್ ನಾವು ಗೊತ್ತಾಗಬೇಕು ನಮ್ದು ವಾಟರ್ ಟಿ ಡಿ ಎಸ್ ಎಷ್ಟಿದೆ, ಆಮೇಲೆ ಡಿಸ್ಕಸ್ ನ ಇಡಬೇಕು. ಸೊ ಐಡಿಯಲ್ ಟಿ ಡಿ ಎಸ್ ಫಾರ್ ಡಿಸ್ಕಸ್ ಬಂದ್ಬಿಟ್ಟು 100 to 150. 200 ಟಿ ಡಿ ಎಸ್ ವರೆಗೂ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಡಿಪೆಂಡ್ಸ್ ಯುನೋ ಹೌ ಯುವರ್ ಫಿಶ್. ನೀವೆಲ್ಲಿಂದ ಫಿಶ್ ತಗೊಳ್ತಾ ಇದ್ರೆ ಅದೆಲ್ಲ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ಡಿಸ್ಕಸ್ ಬ್ರೀಡಿಂಗ್ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹಾರ್ಡ್ನೆಸ್ ಇನ್ನ ಕಮ್ಮಿ ಆಗುತ್ತೆ. ಸೊ ಬಿಟ್ವೀನ್ 100 ಪಿ ಪಿ ಎಂ ಗಿನ್ನ ಕಮ್ಮಿ. ಸೊ 50 to 80 ಪಿ ಪಿ ಎಂ ಇಸ್ ದ ಐಡಿಯಲ್ ಹಾರ್ಡ್ನೆಸ್ ಬೇಕಿರೋದು ನಮ್ದು ಡಿಸ್ಕಸ್ ಬ್ರೀಡಿಂಗ್ ಟೈಮಲ್ಲಿ. ಕೆಲವು ಜನ 50 ಪಿ ಪಿ ಎಂ ಇನ್ನ ಕಮ್ಮಿನೂ ಮಾಡ್ತಾರೆ, ಬಿಕಾಸ್ ಕ್ಯಾಲ್ಸಿಯಂ ಡೆಪಾಸಿಟ್ಸು, ಈ ಲೇಯರ್ಸ್ ಕಮ್ಮಿ ಇದ್ರೆ ಫರ್ಟಿಲಿಟಿ ಇಶ್ಯೂಸು, ಎಗ್ ಹ್ಯಾಚ್ ರೇಟ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಅದ್ರ ಪ್ರಕಾರ ಅದಕ್ಕೆಲ್ಲ ಅವಾಯ್ಡ್ ಮಾಡೋಕ್ಕೆ ಹಾರ್ಡ್ನೆಸ್ ಕಮ್ಮಿ ಇರೋ ನೀರು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ಪಿ ಹೆಚ್. ಸೊ ಪಿ ಹೆಚ್ ನಮ್ಗೆ ಬೇಕಿರೋದು 6.5 to 7.5 ಇಸ್ ಅ ಗುಡ್ ರೇಂಜ್ ಟು ಮೇಂಟೈನ್ ಟು ಕೀಪ್ ಡಿಸ್ಕಸ್. ಆರ್ ಐ ಥಿಂಕ್ ಯಾವುದೇ ಫ್ರೆಶ್ ವಾಟರ್ ಫಿಶ್ ಇರಲಿ 6.5 to 7.5 ಇಸ್ ಗುಡ್ ಪಿ ಹೆಚ್ ಲೆವೆಲ್ಸ್. 7.5, 8 ಮೇಲೆ ಎಲ್ಲ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು, ಬಿಕಾಸ್ ಆಲ್ಕಲಿ ಸೈಡ್ಗೆ ಹೋಗುತ್ತೆ ಅದು. ಸೊ ಆಲ್ಕಲಿನಲ್ಲಿ ಏನಾಗುತ್ತೆ ಅಂದ್ರೆ ಜನರಲಿ ಬ್ಯಾಕ್ಟೀರಿಯಾ ಫಾರ್ಮೇಶನ್ಸ್ ಎಲ್ಲ ಸ್ವಲ್ಪ ಜಲ್ದಿ ಇರುತ್ತೆ. ಸೊ ಬಿಟ್ವೀನ್ 6.5 to 7.5 ಐ ಥಿಂಕ್ ಇಸ್ ಐಡಿಯಲ್ ಫಾರ್ ಎನಿ ಫಿಶ್ ಕೀಪಿಂಗ್ ಆರ್ ಫ್ರೆಶ್ ವಾಟರ್ ಫಿಶಸ್. ಸೊ ಡೆಫಿನೆಟ್ ಆಗಿ ಆ ಒಂದು ರೇಂಜ್ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಇನ್ನೊಂದು ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿ ಟ್ಯಾಂಕ್ ಟೆಂಪರೇಚರ್. ನಮ್ ನೀರದು ವಾಟರ್ ಟೆಂಪರೇಚರ್. ಸೊ 26 degrees to 28 degrees ಬಂದ್ಬಿಟ್ಟು ನಮ್ದು ಡಿಸ್ಕಸ್ ಐಡಿಯಲ್ ಟ್ಯಾಂಕ್ ಟೆಂಪರೇಚರ್. ಟ್ರೀಟ್ಮೆಂಟ್ ಟೈಮಲ್ಲಿ ಬಿಟ್ವೀನ್ 30 to 32 degrees ವರೆಗೂ ಹೋಗುತ್ತೆ, ಬಿಕಾಸ್ ಡಿಪೆಂಡಿಂಗ್ ಆನ್ ದ ಟ್ರೀಟ್ಮೆಂಟ್ ನಾವು ಏನ್ ಮಾಡ್ತಾ ಇದೀವಿ ಅಂತ. ಸೊ ಡಿಸ್ಕಸ್ ಈ ಟ್ಯಾಂಕ್ ಟೆಂಪರೇಚರ್ ಗೊತ್ತಾಗಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತುಂಬಾ ಜನ ಇದು ಮಿಸ್ಟೇಕ್ ಮಾಡ್ತೀರಾ, ಸಿಂಪ್ಲಿ ಬಂದ್ಬಿಟ್ಟು ಒಂದು ಹೀಟರ್ ಹಾಕ್ಬಿಟ್ಟು ಟ್ಯಾಂಕ್ ನ ಸ್ಟಾರ್ಟ್ ಮಾಡ್ತೀರಾ. ಕೆಲವು ಜಾಗದಲ್ಲಿ ಹೀಟ್ರೇ ಬೇಕಾಗಿಲ್ಲ ನಮ್ಗೆ. ಸೊ ಡೋಂಟ್ ಸಿಂಪ್ಲಿ ಬೈ ಅ ಹೀಟರ್ ಅಂಡ್ ಯೂಸ್ ಇಟ್. ಯೂಸ್ ಅ ಥರ್ಮಾಮೀಟರ್, ವೆರಿ ವೆರಿ ಇಂಪಾರ್ಟೆಂಟ್. ಲಾಟ್ ಆಫ್ ಪೀಪಲ್ ಡೂ ದಿಸ್ ಮಿಸ್ಟೇಕ್ ಆಫ್ ನಾಟ್ ಯೂಸಿಂಗ್ ಅ ಥರ್ಮಾಮೀಟರ್. ಪ್ಲೀಸ್ ಯೂಸ್ ಅ ಥರ್ಮಾಮೀಟರ್ ಅಂಡ್ ನೋ ಯುವರ್ ಟ್ಯಾಂಕ್ ಟೆಂಪರೇಚರ್. ಟ್ಯಾಂಕ್ ಟೆಂಪರೇಚರ್ ಗೊತ್ತಾದ್ಮೇಲೆ ನೀವು ಹೀಟರ್ ಬೇಕಾ ಬೇಡ ಆಮೇಲೆ ಡಿಸೈಡ್ ಮಾಡಿ. ಸೊ ಸಿಂಪ್ಲಿ ನೀವು ಹೀಟರ್ ಬೇಕು ಹೀಟರ್ ಬೇಕು ಅಂತ ಹೀಟರ್ ಹಾಕ್ಬಿಡಿ. ಓಕೆ, ಸೊ ನಾಟ್ ರಿಕ್ವೈರ್ಡ್ ಇನ್ ಮೋಸ್ಟ್ ಆಫ್ ಲೊಕೇಶನ್ಸ್. ಸೊ ಇನ್ನೊಂದು ತುಂಬಾ ಜನ ಒಂದು ಕಮೆಂಟ್ಸ್ ಅಲ್ಲಿ ಹೇಳಿದೀರಾ, ಲೈಕ್ ವೈಲ್ಡ್ ಡಿಸ್ಕಸ್ ಬಂದ್ಬಿಟ್ಟು ಕೋಲ್ಡ್ ವಾಟರ್ ಅಲ್ಲಿ ಇರುತ್ತೆ, ವೆಜಿಟೇರಿಯನ್ ಫುಡ್ ತಿನ್ನುತ್ತೆ, ಇದು ಯಾಕೆ ಹಿಂಗೆ ತಿನ್ನಲ್ಲ ಹಂಗೆ ಹಿಂಗೆ ಅಂತಲ್ಲ. ಬಟ್ ವೈಲ್ಡ್ ಡಿಸ್ಕಸ್ ಬಂದ್ಬಿಟ್ಟು ವೈಲ್ಡ್ ಅದು ಬಂದು ರಿವರ್ ಸೈಡ್ ಅಲ್ಲಿ ಬಾರ್ಡ್ ಅಂಡ್ ಬಾಟಪ್ ಆಗಿದೆ. ಸೊ ಅದಕ್ಕೆ ಆ ಫುಡ್ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಹತ್ರ ಇರೋ ಡಿಸ್ಕಸ್, ಇವಾಗ ನೀವು ಹಿಂದೆ ನೋಡ್ತಾ ಇರೋ ಡಿಸ್ಕಸ್ ಅದೆಲ್ಲ ಬಂದ್ಬಿಟ್ಟು ಫಿಶ್ ಟ್ಯಾಂಕ್ ಅಲ್ಲೇ ಹುಟ್ಟು ಬೆಳೆದಿದ್ದು. ಸೊ ಅವ್ರಿಗೆ ಇದು ಫುಡ್ಡು ಇಲ್ಲ ಈ ಟೆಂಪರೇಚರ್ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾವು ಅದು ಎರಡು ಟೈಪ್, ಒಂದೇ ಸ್ಪೀಸೀಸ್ ಬಟ್ ಎರಡು ಬೇರೆ ಬೇರೆ ಲೊಕೇಶನ್ ಇಲ್ಲ ಬೇರೆ ಬೇರೆ ಜಾಗ ಅಂತ ಬಂದಿರೋ ಮೀನು. ಸೊ ಅದನ್ನ ನಾವು ಕಂಪೇರ್ ಮಾಡಬಾರ್ದು. ಸೊ ತುಂಬಾ ಆರ್ಟಿಕಲ್ಸ್ ಇದೆ ಆನ್ಲೈನ್ ಅಲ್ಲೂ, ಸೊ ಯು ಕ್ಯಾನ್ ಆಲ್ಸೋ ರೀಡ್ ಅಬೌಟ್ ಇಟ್. ಬಟ್ ವೈಲ್ಡ್ ಇಸ್ ವೈಲ್ಡ್, ಟ್ಯಾಂಕ್ ಬ್ರೆಡ್ ಟ್ಯಾಂಕ್ ಬ್ರೆಡ್. ಇವಾಗ ಒಂದು ಫಿಶ್ ಟ್ಯಾಂಕ್ ಅಲ್ಲೇ ಹುಟ್ಟು ಬೆಳೆದಿದ್ದು ನೀರ್ ಫಿಶ್ ನ ತಗೊಂಡು ನೀವು ರಿವರ್ ಅಲ್ಲಿ ಹಾಕಿದ್ರೆ ಅದು ಸರ್ವೈವ್ ಆಗೋ ತುಂಬಾ ಕಷ್ಟ, ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ. ಅದೇ ತರ ರಿವರ್ ಅಲ್ಲಿ ಇರೋ ಮೀನು ಸುಮ್ನೆ ತಗೊಂಡು ಇಲ್ಲಿ ಬಂದು ಹಾಕಿದ್ರು ಇಲ್ಲೂ ಪ್ರಾಬ್ಲಮ್ ಆಗುತ್ತೆ. ಸೊ ವಾಟರ್ ಕಂಡೀಷನ್ಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ, ಬಟ್ ಇಟ್ಸ್ ದ ಸೇಮ್ ಸ್ಪೀಸೀಸ್. ಸೊ ಡೋಂಟ್ ಮಿಕ್ಸ್ ಇಟ್. ಓಕೆ, ಸೊ ಆ ತರ ನೋಡ್ಕೊಂಡು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ಬಿಟ್ಟು ಡಿಸೈಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಎಪಿಸೋಡ್ ಬರೋವರೆಗೂ ಬಾಯ್.